ಇವತ್ತಿನ ಒಂದು ವಿಡಿಯೋ ಒಂದು ಸ್ಫೂರ್ತಿದಾಯಕವಾಗಿದೆ. ನಮ್ಗೆಲ್ಲ ಈ ಒಂದು ಮಾತು ಗೊತ್ತೇ ಇರುತ್ತೆ, ಸೋಲೆ ಗೆಲುವಿನ ಮೆಟ್ಟಿಲು ಅಂತ. ಗೊತ್ತಿದ್ರು ಕೂಡ ಅದನ್ನ ನಾವು ನಂಬಕ್ಕೆ ರೆಡಿ ಇರಲ್ಲ. ಒಂದ್ಸಾರಿ ಸೋತ್ರೆ ಸಾಕು, ಎಲ್ಲ ಮುಗ್ದೋಯ್ತು, ಅಯ್ಯೋ ಬಿಟ್ಟಾಕು, ಅದನ್ನ ಬಿಟ್ಟು ಬೇರೆ ಮಾಡೋಣ, ಈ ತರ ಯೋಚನೆ ಮಾಡೋರೇ ಜಾಸ್ತಿ. ಈ ಮರಳಿ ಯತ್ನ ಮಾಡೋ ಅನ್ನೋದು ಬುಕ್ಕಲ್ಲಿ ಇರೋಕೆ ಸೂಟಬಲ್ ಇದೆ ಹೊರತು ಜನ ಅದನ್ನ ತಲೆಯಲ್ಲಿ ಇಟ್ಕೊಳಕ್ಕೆ ಯಾರು ರೆಡಿ ಇಲ್ಲ. ಇದಕ್ಕೆ ಎಷ್ಟೊಂದು ಉದಾಹರಣೆಗಳು ಸಮಾಜದಲ್ಲಿ ಸಿಗ್ತಾನೆ ಇದೆ. ಎಷ್ಟೋ ಜನ IAS ಆಫೀಸರ್ ಆಗಿರ್ಬೋದು, KS ಆಫೀಸರ್ ಆಗಿರ್ಬೋದು, ಅಥವಾ ಅವ್ರಿಗೆ ಏನು ಅನ್ಕೊಂಡಿರ್ತಾರೆ ಅದನ್ನ ಸಾಧನೆ ಮಾಡಿರೋದಾಗಿರ್ಬೋದು, ಇದೆಲ್ಲ ಆಗಿರುತ್ತಾರೆ. ನಮ್ಮ ಸಮಾಜದಲ್ಲೇ ನೋಡೋದಾದ್ರೆ ಸುಮಾರು ಜನ ನಾನು IAS ಆಗಬೇಕು, KS ಆಗಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿರ್ತಾರೆ. ಬಟ್ ಈ ಒಂದು ಕನಸುಗಳನ್ನ ನನಸು ಮಾಡ್ಕೊಬೇಕಾದ್ರೆ ಸೋಲುಗಳು ಫಸ್ಟ್ ಸಿಗುತ್ತೆ ಅಂತ ತುಂಬ ಜನಗಳಿಗೆ ಗೊತ್ತಿರಲ್ಲ. ಅಂದ್ರೆ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ರಿಗೆ ಸಕ್ಸಸ್ ಸಿಕ್ಬಿಡ್ಬೇಕು, ಅದು 100ರಲ್ಲಿ ಒಬ್ರಿಗೋ ಇಬ್ರಿಗೋ ಆಗುವಂಥದ್ದು. ತುಂಬಾ ಜನಗಳಿಗೆ ಮೊದಲನೇ ಅಟೆಂಪ್ಟ್ ಅಲ್ಲೇ ಸಕ್ಸಸ್ ಅನ್ನೋದು ಸಿಗಲ್ಲ. ಯಾವಾಗ ಫೇಲ್ ನೋಡ್ತಾರೆ, ಒಂದ್ ಸಾರಿ, ಎರಡ್ ಸಾರಿ, ಮೂರ್ ಸಾರಿ, ಬಿಟ್ಬಿಡ್ತಾರೆ. ಆ ಒಂದು ಮೆಟ್ಟಿಲುಗಳನ್ನ ಏರೋದನ್ನ ನಿಲ್ಸಿ ಬೇರೆ ಕಡೆ ಹೊರಟೋಗ್ತಾರೆ, ಆ ಒಂದು ಸೋಲನ್ನ ತಾಳಲಾರದೆ ಕುಗ್ ಹೋಗ್ತಾರೆ. ಎಷ್ಟೋ ಜನ ಸೂಸೈಡ್ ಮಾಡ್ಕೋಬೇಕು ಅಂತ ಥಾಟ್ ಬರುತ್ತೆ. ಬಟ್ ಅಂತವ್ರಿಗೆಲ್ಲ ಒಂದು ಇನ್ಸ್ಪಿರೇಷನ್ ಸ್ಟೋರಿ ಇದೆ IAS ಅಧಿಕಾರಿ ಆದಂತ ಅವಿನಾಶ್ ಶರಣ್ ಅವ್ರ ಕಡೆಯಿಂದ. ಅವಿನಾಶ್ ಶರಣ್ ಅನ್ನೋರು IAS ಆಫೀಸರ್ ಆಗಿದ್ದಾರೆ. ಇವರ ಕಥೆನೇ ತುಂಬಾ ಸ್ಫೂರ್ತಿದಾಯಕವಾಗಿದೆ. ಇವರ ಕಥೆನ ಹೇಳ್ಕೊ ಬರೋದಾದ್ರೆ, ಇವರ ಹೆಸರು ಅವಿನಾಶ್ ಶರಣ್ ಅಂತ. ಹುಟ್ಟಿದ್ದು 1981ರಲ್ಲಿ ಜನವರಿ 20. ಇವರ ಜನನ ಆಗೋದು ಬಿಹಾರದಲ್ಲಿ. ಇವರ ತಂದೆ ಹೆಸರು ಲೋಕೇಶ್ ಶರಣ್ ಅಂತ. ಇವರು ಫೇಮಸ್ ಆಗದೆ IAS ಆಫೀಸರ್ ಆದ್ಮೇಲೆ ಅಲ್ಲಿವರೆಗೂ ಯಾರು ನೋಟಿಸ್ ಮಾಡಲ್ಲ ತಾನೆ. ಈಗ ಅವರ ವರ್ಷ ಬಂದು ಸುಮಾರು 40-45 ಆಸ್ಪಾಸ್ ಅಲ್ಲಿದೆ. ಎಷ್ಟೋ ಜನ IAS ಆಫೀಸರ್ ಆಗ್ತಾರೆ, ಇವ್ರು ಹೇಗೆ ಫೇಮಸ್ ಆದ್ರು ಅನ್ನೋದಾದ್ರೆ, ಇವರು 2009ನೇ ಬ್ಯಾಚ್ ಅಲ್ಲಿ IAS ಆಫೀಸರ್ ಆಗ್ತಾರೆ. ಸುಮಾರು 13-14 ವರ್ಷ ಆಗ್ತಿದೆ. ಈಗ ಏನಕ್ಕೆ ಇವ್ರ ಕತೆ ಬಂತು, ಇಷ್ಟು ವರ್ಷದ ಹಿಂದೆ ಇದ್ದಿದ್ದು ಅನ್ನೋದಾದ್ರೆ, ಇವರ ಹಿಸ್ಟ್ರಿ ನೋಡೋಣ ಫಸ್ಟ್. ಸೊ ಒಂದೊಂದಾಗೆ ಇವತ್ತಿನ ಕತೆ ಏನಕ್ಕೆ ಇಲ್ಲಿ ಬಂದಿದೆ ಅಂತ ಹೇಳೋಕೆ ಈಸಿ ಆಗುತ್ತೆ. ಇವರ ಸ್ಕೂಲ್ ಲೈಫಲ್ಲಿ ಇವರೇನು ದೊಡ್ಡ ರ್ಯಾಂಕ್ ಸ್ಟೂಡೆಂಟ್ ಅಲ್ಲ, 44% 10th ರಿಸಲ್ಟ್ ಇವ್ರದ್ದು. ಎಷ್ಟೋ ಜನ ಕಾಲೇಜ್ಗೆ ಬರಲ್ಲ, ಅಥವಾ ಕಾಲೇಜಿಗೆ ಬಂದ್ರೂ ಒಂದು PUC ಮಾಡ್ಕೊಂಡು ಬೇರೆ ಕೆಲಸಗಳನ್ನ ನೋಡ್ಕೋತಾರೆ. ಬಟ್ ಆದರೆ 44% ತೆಗೆದಂಥ ಇವರು ಮುಂದೆ PUC ನಲ್ಲಿ 60%ನ ಸ್ಕೋರ್ ಮಾಡ್ತಾರೆ. ಏನು ಮಹಾ ಏನಿಲ್ಲ ಇವ್ರದ್ದು ಲೈಫಲ್ಲಿ, ಡಿಗ್ರಿ ಕೂಡ ಕಂಪ್ಲೀಟ್ ಮಾಡ್ತಾರೆ, ಆಗ್ಲೂ ಕೂಡ 60%ನ ಬಿಟ್ಟೋಗಲ್ಲ. ಇಷ್ಟೆಲ್ಲ ನಡೀತಿದ್ದಾಗ ಇವರು IAS ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತ ಡಿಸೈಡ್ ಮಾಡ್ತಾರೆ. IAS ಎಕ್ಸಾಮ್ ಕೂತ್ಕೊಂಡು ಓದೋಣ ಅಂತ 2002ರಲ್ಲಿ ಡಿಸೈಡ್ ಮಾಡಿ ಕೂತ್ಕೋತಾರೆ. ಸತತ 10 ಸಲ ಪ್ರಿಲಿಮ್ಸ್ನ ಫೇಲ್ ಆಗಿದ್ದಾರೆ ಅವರು. ಅದಾದ್ಮೇಲೆ IAS ಆಫೀಸರ್ ಆಗಿ ಇವರು ಸೆಲೆಕ್ಟ್ ಆಗ್ತಾರೆ. ಇವ್ರ ಕತೆ ಈಗೇನಕ್ಕೆ ಫೇಮಸ್ ಆಗ್ತಿದೆ ಅನ್ನೋದಾದ್ರೆ, ರೀಸೆಂಟ್ ಆಗಿ ಒಬ್ರು ತನ್ನ ಟ್ವಿಟರ್ ಅಕೌಂಟಲ್ಲಿ ಒಂದು ಲೈನ್ ಹಾಕೊಂಡಿರ್ತಾರೆ. ಇತ್ತೀಚೆಗಷ್ಟೇ ಒಂದು ರಿಸಲ್ಟ್ ಬರುತ್ತೆ, BPSC ಬಿಹಾರ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಇವರು ನಡೆಸುವಂತ ಒಂದು ಏನು ಎಕ್ಸಾಮ್ ಇರುತ್ತೆ KPSC ತರ. ಸೊ ಈ ರಿಸಲ್ಟ್ ಅಲ್ಲಿ 4 ಅಂಕಗಳಿಂದ ಒಬ್ಬ BPSC ಆಕಾಂಕ್ಷಿ ಫೇಲ್ ಆಗ್ತಾರೆ. ಇದರಿಂದ ತುಂಬಾ ಬೇಜಾರಾಗಿರುವಂತ ಅವರು ತನ್ನ ಟ್ವಿಟರ್ ಅಕೌಂಟಲ್ಲಿ ಈ ಒಂದು ಕಥೆನ ಶೇರ್ ಮಾಡ್ಕೊಂಡಿರ್ತಾರೆ, ನಾನು ಅವರ ಒಂದು ಸ್ಟೋರಿನ. ಅದಕ್ಕೆ ರೀಟ್ವೀಟ್ ಮಾಡಿರುವಂತ ಅವಿನಾಶ್ ಅವರು, ನಾನು 10 ಸಾರಿ ಪ್ರಿಲಿಮ್ಸ್ ಅಲ್ಲಿ ಫೇಲ್ ಹಾಕಿದ್ದೀನಿ, ನನ್ನ ಮಾರ್ಕ್ಸ್ ಕೂಡ ಕಮ್ಮಿನೇ ಇತ್ತು 10th ಅಲ್ಲಿ 44% ಕೇವಲ. ಈ ತರ ಒಂದು ಧೈರ್ಯ ತುಂಬಾ ಒಂದು ಪ್ರಯತ್ನ ಮಾಡಿದರೆ ಈ ಒಂದು ಟ್ವಿಟ್ ವೈರಲ್ ಆಗಿರುವಂತದ್ದು. ಈಗ ಇವ್ರ ಬಗ್ಗೆ ಮಾತಾಡಕ್ಕೆ ಕಾರಣನೇ ಇದು. IAS ಆಫೀಸರ್ ಆಗಿರುವಂತ ಅವಿನಾಶ್ ಅವರು ತಮ್ಮದೇ ಉದಾಹರಣೆ ಕೊಟ್ಟಿದ್ದಾರೆ ಈ ಒಂದು ರೀಟ್ವೀಟ್ ಮಾಡಿರೋದಕ್ಕೆ. ಆ ಟ್ವಿಟ್ ಅಲ್ಲಿ ಏನಿದೆ ಅನ್ನೋದಾದ್ರೆ, ಏನ್ ಎಕ್ಸಾಮ್ ನಡೀತು, ಆ ಎಕ್ಸಾಮ್ಗೆ 4 ಅಂಕಗಳಿಂದ ಫೇಲ್ ಆಗಿರುವಂತಹ ಆ ನಿರಾಶೆಗೊಂಡಿರುವಂತಹ ಅಭ್ಯರ್ಥಿ ಏನಿದ್ದಾನೆ ಅವನನ್ನ ಉದ್ದೇಶಿಸಿ ಒಂದಷ್ಟು ಸ್ಫೂರ್ತಿದಾಯಕವಾಗಿ ಬರೆದಿದ್ದಾರೆ. ಆ ನಿರಾಶೆಗೊಂಡ ಅಭ್ಯರ್ಥಿ ಹಾಕಿರುವಂತಹ ಟ್ವೀಟ್ ಎಷ್ಟು, ನಾನು BPSC ಪರೀಕ್ಷೆಯಲ್ಲಿ 4 ಅಂಕಗಳಿಂದ ಆಯ್ಕೆ ಆಗಿಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. 2017ರಲ್ಲಿ BTEC ಪಾಸ್ ಆದೆ, ಬಟ್ 5 ವರ್ಷದಿಂದ ನಿರುದ್ಯೋಗಿ ಆಗೇ ಇದ್ದೀನಿ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನಾನು ಸೆಲೆಕ್ಟ್ ಕೂಡ ಆಗ್ಲಿಲ್ಲ, ರೀಸೆಂಟ್ ಆಗಿ ಬರೆದಿದ್ದಂತ ಎಕ್ಸಾಮ್ ಅಲ್ಲಿ 4 ಅಂಕಗಳಿಂದ ಹೋಯ್ತು, ತುಂಬಾ ಬೇಜಾರಲ್ಲಿದ್ದೀನಿ ಅಂತ ಟ್ವೀಟ್ ಮಾಡ್ತಾರೆ. ಇದಕ್ಕೆ ರೀಟ್ವೀಟ್ ಮಾಡಿರುವಂತ ಅವಿನಾಶ್ ಅವರು ಅವರ ಒಂದು ಲೈಫ್ ಸ್ಟೋರಿ ಏನ್ ಹೇಳ್ದೆ, ಅವರು 10th ಅಲ್ಲಿ ಹೇಗಿದ್ರು, ಅವ್ರು PUC ಲಿ ಹೆಂಗಾದ್ರು, ಮತ್ತೆ ಅವರು ಎಕ್ಸಾಮ್ ಬರೆಯಾಗೆ ಎಷ್ಟು ಸಾರಿ ಫೇಲ್ ಆದ್ರು, ಇದನ್ನ ರೀಟ್ವೀಟ್ ಮಾಡಿ ಅವರಿಗೆ ಸ್ಫೂರ್ತಿ ತುಂಬುವಂತ ಕೆಲಸ ಮಾಡ್ತಿದ್ದಾರೆ. ಒಬ್ಬ IAS ಅಧಿಕಾರಿಗೆ ಇಷ್ಟೊಂದೆಲ್ಲ ಟೈಮ್ ಕೂಡ ಇರಲ್ಲ, ಅಂಡ್ ಆ ಕೆಲಸನ ಮಾಡ್ಬೇಕಾಗೂ ಇಲ್ಲ. ತಾನ್ ಸಕ್ಸಸ್ ಆದೆ, ಸಾಕ್ ಬಿಡು, ನಾನು ಹೆಂಗೋ ಓದ್ದೆ ಅನ್ಕೊಂಡಿರ್ಬೋದು, ಬಟ್ ಜನರಿಗೆ ತಾನು ನಡೆದು ಬಂದಂತ ದಾರಿನ ತಿಳಿಸ್ಕೊಟ್ಟಿದ್ದಾರಲ್ಲ, ನೀವು ನಿರಾಶ್ರಿತರ ಆಗ್ಬೇಡಿ, ನಾನು ಕೂಡ IAS ಆಗಕ್ಕಿಂತ ಮುಂಚೆ ಎಷ್ಟೆಲ್ಲಾ ಕಷ್ಟಗಳಿಂದ ಬಂದಿದ್ದೆ, IAS ಇರ್ಲಿ, ನಾನು 10th ಅಲ್ಲಿ ಬಂದಿದ್ದಂತ ರಿಸಲ್ಟ್ ಅನ್ನ ನೋಡಿದ್ರೆ ನನ್ನ 11th ಕ್ಲಾಸ್ಗೆ ಸೇರಿಸ್ಕೊಳ್ತಾರೋ ಇಲ್ವೋ ಅನ್ನೋ ಒಂದು ಭಯದಲ್ಲಿದ್ದೆ. ಬಟ್ ಆದ್ರೆ ಇವತ್ತು ನಾನು IAS ಆಫೀಸರ್ ಆಗಿದ್ದೀನಿ, ಅದು ಕೂಡ 10 ಬಾರಿ ಫೇಲ್ ಆದ್ಮೇಲೆ ಆಗಿರುವಂಥದ್ದು. ನಾನೇನಾದರೂ
ಮೂರನೇ ಅಟೆಂಪ್ಟಲ್ಲೋ ನಾಲ್ಕನೇ ಅಟೆಂಪ್ಟಲ್ಲೋ ಸಾಕಪ್ಪ ಇದು ನನಗೆ ಜೀವನದಲ್ಲಿ ಆಗಲ್ಲ ಏನೇ ಮಾಡಿದ್ರು ನನಗೆ ಇದು ಸಿಗ್ತಾ ಇಲ್ಲ ಅಂತ ಬಿಟ್ಟಿದ್ದಿದ್ರೆ ಇವತ್ತು ನಾನು IAS ಆಫೀಸರ್ ಆಗ್ತಾ ಇರಲಿಲ್ಲ. ಸೋಲೆ ಗೆಲುವಿನ ಮೆಟ್ಟಿಲು ಅನ್ನೋದಕ್ಕೆ ನನ್ನಂತ ಉದಾಹರಣೆ ಬೇರೊಬ್ರು ನನಗೆ ಯಾರು ಸಿಕ್ಕಿಲ್ಲ. ಎಷ್ಟೇ ಸಾರಿ ಪ್ರಯತ್ನ ಪಟ್ಟಾಗ ಸಿಗದೇ ಇದ್ದಾಗ ಮತ್ತಷ್ಟು ಪ್ರಯತ್ನ ಜಾಸ್ತಿ ಮಾಡಿದ್ರೆ ದೇವರಿಗೆ ಒಂದ್ ಕಡೆ ಎಲ್ಲೋ ಅನ್ನಿಸ್ಬೋದು, ಓ ಇವನು ಬಿಡೋ ಮಗ ಅಲ್ಲ, ಇವನು ಕೊಡ್ಲೇಬೇಕಾಗುತ್ತೆ, ಎಷ್ಟು ಕಷ್ಟ ಕೊಟ್ರು ಬಿಡ್ತಾ ಇಲ್ಲ ಅನ್ನೋ ಒಂದು ಇಟ್ಕೊಂಡಾನ ದೇವರು ನಿಮಗೆ ನೀವು ಅನ್ಕೊಂಡಿರೋಂಥದ್ದಕ್ಕೆ ಕೊಡ್ಬೋದು. ಅವಿನಾಶ್ ಅವರು ಒಂಬತ್ತನೇ ಅಟೆಂಪ್ಟಲ್ಲಿ ಏನಾದರೂ ಅವರು ತಮ್ಮ ಪ್ರಯತ್ನವನ್ನು ಬಿಟ್ಟಿದ್ರೆ ಇವತ್ತು IAS ಆಫೀಸರ್ ಆಗಿ ದೇಶಕ್ಕೆ ಸೇವೆ ಮಾಡ್ತಾರ ಅವಕಾಶನೇ ಸಿಗ್ತಾ ಇರಲಿಲ್ಲ. ಈ ತರ ಸಾಧಕರ ಒಂದು ಕಥೆನೆ ನಾವು ಯಾವಾಗೂ ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಕೆಲವು ಸಾರಿ ಪ್ರಯತ್ನಗಳು ಮಾಡ್ತಾ ಇದ್ದಾಗ ಸೋಲ್ ಬರ್ತಾ ಇರುತ್ತೆ. ಇವರ ಅವಕಾಶದಲ್ಲಿ 10ನೇ ಬಾರಿ ಆಗಿರ್ಬೋದು, ಬಟ್ ನಿಮ್ಮ ಅವಕಾಶದಲ್ಲಿ ಅದು 11ನೇ ಬಾರಿನೂ ಆಗಿರ್ಬೋದು, 15ನೇ ಬಾರಿನೂ ಆಗಿರ್ಬೋದು. KS IAS ಅನ್ನೋದು ಏನ್ ಬೇಕಾಗಿಲ್ಲ. ನಿಮ್ಮ ಜೀವನದಲ್ಲಿ ನೀವೇನು ಅನ್ಕೊಂಡಿರ್ತೀರಾ ಅದು ಇರ್ಬೋದು. ಕೆಲವು ಸಾರಿ ಯಾವುದೋ ಒಂದು ಬಿಸ್ನೆಸ್ ಇರ್ಬೋದು, ಕೆಲವು ಸಾರಿ ಯಾವುದೋ ಒಂದು ಎಕ್ಸಾಮ್ಸ್ ಇರ್ಬೋದು, ಕೆಲವು ಸಾರಿ ಇನ್ನೂ ಏನಾದರೂ ಇರ್ಬೋದು. ಪ್ರಯತ್ನ ಅನ್ನೋದು ಮಾಡ್ತಾ ಇರಬೇಕಾಗತ್ತೆ, ಬಟ್ ಒಂದೇ ಒಂದು ಲಾಸ್ಟ್ ಮೆಟ್ಟಲ್ ಹತ್ತಬೇಕಾದ್ರೆ ಎಷ್ಟು ಪ್ರಯತ್ನ ನೀವು ಹಾಕಿದ್ರು ಅದಕ್ಕಿಂತ ಜಾಸ್ತಿ ಹಾಕಿದ್ರೇ ನೆಕ್ಸ್ಟ್ ಮೆಟ್ಟಲನ್ನ ಹತ್ತೋಕ್ಕಾಗೋದು. ಸೊ ನಿಮ್ಮ ಪ್ರಯತ್ನ ಜಾಸ್ತಿ ಇರಲಿ, ನೀವು ಅನ್ಕೊಂಡಿದ್ದು ನೀವು ಸಾಧನೆ ಮಾಡೇ ಮಾಡ್ತೀರಾ. ಯಾರು ಏನೇ ಅನ್ಲಿ, ಯಾರು ಏನೇ ಹೇಳಿ, ನೀವು ತಲೆಗೆ ಹಾಕೋಬೇಡಿ. ನೀವು ಯಾರ ಜೊತೆನೂ ಕಾಂಪೀಟ್ ಮಾಡಬೇಡಿ, ಯಾರು ನಿಮ್ಮ ಕಾಂಪಿಟೇಟರ್ ಅಲ್ಲ, ನೀವು ನಿಮ್ಮ ಕಾಂಪಿಟೇಟರು. ನಿನ್ನೆಗಿಂತ ಇವತ್ತು ಚೆನ್ನಾಗಿ ಮಾಡಿದ್ದೀರಾ, ಲಾಸ್ಟ್ ಇಯರ್ಗಿಂತ ಈ ವರ್ಷ ನೀವು ಚೆನ್ನಾಗಿ ಎಫರ್ಟ್ ಹಾಕ್ತಾ ಇದ್ದೀರಾ, ಅಷ್ಟೇ ಸಾಕು. ನೀವು ನಿಮ್ಮ ಜೊತೆ ಕಾಂಪೀಟ್ ಮಾಡ್ಕೊಳ್ಳಿ, ಯಾರು ನಿಮಗೆ ಕಾಂಪಿಟೇಟರ್ ಅಲ್ಲ, ನೀವು ನಿಮ್ಮ ಕಾಂಪಿಟೇಟರ್. ನಿನ್ನೆಗಿಂತ ಇವತ್ತು ನೀವು ಎಫರ್ಟ್ ಹಾಕ್ತಾ ಇದ್ದೀರಾ, ಅಷ್ಟು ಸಾಕು. ಬೇರೆ ಯಾರನ್ನು ನೀವು ಕಾಂಪಿಟೇಷನ್ ಮಾಡೋದು ಬೇಕಾಗಿಲ್ಲ. ಅವ್ರ ಲೈಫು, ಅವ್ರ ಕಷ್ಟಗಳು, ಅವ್ರ ಎಫರ್ಟು ಅಥವಾ ಅವರು ಸಕ್ಸಸ್ಸು, ನಿಮ್ಮ ಲೈಫು ನಿಮ್ಮ ಎಫರ್ಟು. ಸೊ ಈ ಒಂದು ಕತೆ ಹೇಳಿದಂತಹ ಉದ್ದೇಶ ಇಷ್ಟೇ. ಫೇಲ್ ಅನ್ನೋದು ಕಡೆ ಅಲ್ಲ, ಎವ್ರಿ ಎಂಡ್ ಆಸ್ ಅ ನ್ಯೂ ಬಿಗಿನಿಂಗ್ ಅನ್ನೋ ತರ ಹೊಸದೊಂದು ದಾರಿ ಇದ್ದೇ ಇರುತ್ತೆ. ಮತ್ತೆ ಪ್ರಯತ್ನ ಮಾಡ್ತಾನೆ ಇರಿ. ನಿಮ್ಮ ಫೇಲ್ಯೂರ್ನ ನೋಡಿ ಅದಕ್ಕೆ ಕರುಣೆ ಆದ್ರೂ ಹುಟ್ಟಿ ಅದೇ ನಿಮ್ಮ ಹತ್ರ ಬರುತ್ತೆ ಒಂದ್ಸಾರಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.